ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಅಕ್ಷತಾ ಅಂತ ಹೇಳಿ ಅಕ್ಷತಾ ವ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಆಗಸ್ಟ್ 10ನೇ ತಾರೀಕಿಂದ ಆಗಸ್ಟ್ 15ರವರೆಗೆ ಬಿಗ್ ಬಜಾರ್ನಲ್ಲಿ ಶಾಪಿಂಗ್ನ ಸೇಲ್ ಇದೆ. ಸೊ ಹಾಗಾಗಿ ನೀವೆಲ್ಲ ಹೋಗ್ತಿರ್ಬೋದು ಅಥವಾ ಆಲ್ರೆಡಿ ಹೋಗಿ ಬಂದಿರಬಹುದು. ಸೊ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ಬಿಗ್ ಬಜಾರ್ ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆ, ಬಿಗ್ ಬಜಾರ್ ಅಂತಲೇ ಅಲ್ಲ, ನೀವು ಬೇರೆ ಎಲ್ಲೇ ಶಾಪಿಂಗ್ ಹೋಗೋದಾದರೂ ಈ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ನು ತಡ ಮಾಡದೆ ಶುರು ಮಾಡೋಣ. ಟಿಪ್ ನಂಬರ್ 1. ಸೊ ಸೇಲ್ ಅಂದ ತಕ್ಷಣವೇ ನಾವು ನಮಗಲ್ಲಿ ಏನೇನು ಕಾಣಿಸುತ್ತೋ, ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಮ್ಮ ಬಜೆಟ್ ಮೀರಿ ನಾವು ಶಾಪಿಂಗ್ ಮಾಡ್ತೀವಿ. ಸೊ ಅದಕ್ಕೆ ಒಂದೊಳ್ಳೆ ಉಪಾಯ ಏನಪ್ಪ ಅಂದರೆ, ನೀವು ನಿಮಗೆ ಏನೇನು ಬೇಕೋ ಅದು ಐಟಮ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಅದು ಲಿಸ್ಟ್ ಮಾಡ್ಕೊಂಡು ನೀವು ಹೋಗಿ ತೊಗೊಳ್ಳೋದ್ರಿಂದಾಗಿ ನಿಮ್ಮ ಬಜೆಟ್ ನೀವು ಮೀರೋದಿಲ್ಲ. ಸೊ ಅದ್ರ ಪ್ರಕಾರ ನೀವು ಶಾಪಿಂಗ್ನ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಸಾಮಾನು ಬೇಕೋ ಅದನ್ನು ನೀವು ಖರೀದಿ ಮಾಡ್ಬೋದು. ಇನ್ನು ನಿಮಗೇನಾದರೂ ನಿಮ್ಮ ಬಜೆಟ್ ಒಳಗೆ ಇನ್ನೂ ಸಾಮಾನು ಬರುತ್ತೆ ಅಂತಂದರೆ ಎಕ್ಸ್ಟ್ರಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಟಿಪ್ ನಂಬರ್ 1, ನೀವು ಹೋಗೋದ್ರಕ್ಕಿಂತ ಮುಂಚೆ ಒಂದು ಲಿಸ್ಟನ್ನು ಮಾಡಿಕೊಂಡು ಹೋಗಿ. ಟಿಪ್ ನಂಬರ್ 2, ಅಕಾರ್ಡಿಂಗ್ ಟು ಫ್ಯಾಮಿಲಿ ಮೆಂಬರ್ಸ್ ಗ್ರಾಸರಿ ಐಟಮ್ಸ್ನ ನೀವು ಶಾಪಿಂಗ್ ಮಾಡಿ. ಸೊ ಅಂದರೆ ಕಾಂಬೋಸಲ್ಲಿ ನಿಮಗೆ ಆಫರ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ತೊಗೊಳ್ಳಿ. ಇವಾಗ 10 ಕೆಜಿ ಆಟ ಅಲ್ಲಿ ಆಫರಲ್ಲಿ ಇದ್ದು ನೀವು ಇರೋದೇ ಮನೇಲಿ ಇಬ್ಬರು ಅಂತ ಅಂದರೆ ಅದು ಯೂಸ್ಫುಲ್ ಆಗೋದಿಲ್ಲ. ಯಾಕಪ್ಪ ಅಂದರೆ ಬೇಗ ಹುಳ ಆಗೋ ಚಾನ್ಸಸ್ ಇರುತ್ತೆ, ಕೆಟ್ಟ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಶಾಪಿಂಗ್ನ ಮಾಡಿ. ಬೈ 2 ಗೆಟ್ 1 ಅಥವಾ ಬೈ 1 ಗೆಟ್ 1 ಆಫರ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಪ್ರಕಾರ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಪ್ರಕಾರ ನಿಮಗೆ ಯಾವ ರೀತಿ ಗ್ರಾಸರೀಸ್ ಬೇಕು ಅದು ಇನ್ ಫ್ಯೂಚರ್ ಕೂಡ ಯೂಸ್ ಆಗ್ತಿದ್ರೆ ನೀವು ತುಂಬ ಜಾಸ್ತಿ ತೊಗೊಳೋಂಗಿದ್ರೆ ತೊಗೋಬಹುದು. ಸೊ ಅಕಾರ್ಡಿಂಗ್ ಟು ಫ್ಯಾಮಿಲಿ ಮೆಂಬರ್ಸ್ ನೀವು ಶಾಪಿಂಗ್ನ ಮಾಡಿ. ಟಿಪ್ ನಂಬರ್ 3, ಸೊ ಸೇಲ್ ಅಂದ ತಕ್ಷಣ ಎಲ್ಲದ್ರ ಮೇಲೂ ಆಫರ್ಸ್ ಇರುತ್ತೆ. ಸೊ ಹಾಗಾಗಿ ಯಾವುದು ಕೆಡೋದಿಲ್ವೋ, ಯಾವುದು ಬೇಗ ಎಕ್ಸ್ಪೈರಿ ಆಗೋದಿಲ್ವೋ ಅದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳೋದ್ರಿಂದಾಗಿ ನಿಮಗೆ ಲಾಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡಿಟರ್ಜೆಂಟ್, ಶಾಂಪೂ, ಸ್ಟೀಲ್ ಐಟಮ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್, ಡಿಟರ್ಜೆಂಟ್ಸ್. ಸೊ ಸೋಪ್ ಪೌಡರ್ ಆಗಿರ್ಬೋದು, ಸೋಪ್ ಲಿಕ್ವಿಡ್ ಆಗಿರ್ಬೋದು, ಅದು ಬೇಗ ಕೆಡೋದಿಲ್ಲ. ನೀವು ತುಂಬ ದಿನ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಬೆಡ್ಶೀಟ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಇದ್ರ ಮೇಲೆಲ್ಲ ಚೆನ್ನಾಗಿ ಆಫರ್ ಇರುತ್ತೆ. ಸೊ ಅದನ್ನು ನೀವು ತೊಗೊಳೋದ್ರಿಂದ ಇನ್ ಫ್ಯೂಚರಲ್ಲಿ ನೀವು ತುಂಬ ದಿನ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ಅದನ್ನು ನೀವು ಈಸಿಯಾಗಿ ಕೊಂಡ್ಕೋಬಹುದು. ಟಿಪ್ ಏನಪ್ಪ ಅಂತ ಅಂದರೆ, ನೀವು ಶಾಪಿಂಗ್ ಎಲ್ಲ ಮಾಡೋದು ಆದಮೇಲೆ, ಬಿಲ್ಲಿಂಗ್ ಎಲ್ಲ ಆದಮೇಲೆ ಎಂಡಲ್ಲಿ ಮನೆಗೆ ಬರೋದಕ್ಕಿಂತ ಮುಂಚೆ ಒಂದ್ಸಾರಿ ನಿಮ್ಮ ಲಿಸ್ಟನ್ನು ನೋಡ್ಕೊಳ್ಳಿ. ಸೊ ಯಾವುದೇ ರೀತಿಯ ಎಕ್ಸ್ಟ್ರಾ ಏನಾದರೂ ಐಟಮ್ ಆ್ಯಡ್ ಆಗಿದೆನಾ ಅಂತ ಹೇಳಿಬಿಟ್ಟು, ಯಾಕಂದರೆ ತುಂಬಾ ರಶ್ ಇರೋ ಕಾರಣದಿಂದಾಗಿ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಸ್ಯಾಟರ್ಡೆ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದೆ, ಸಂಡೆ ನಾನು ಹೋಮ್ ಡೆಲಿವರಿ ಕೊಟ್ಟಿದ್ದರಿಂದಾಗಿ ಸಂಡೆ ನನ್ನ ಸಾಮಾನುಗಳೆಲ್ಲ ಮನೆಗೆ ಬಂತು, ಅದರ ಜೊತೆಗೆ ನನ್ನ ಬಿಲ್ ಕೂಡ ಬಂತು. ಸೊ ಆವಾಗ ವೆರಿಫೈ ಮಾಡಿದಾಗ 25 ಕೆಜಿ ಇರೋಂಥ ರೈಸ್ ಪ್ಯಾಕೆಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅದನ್ನು ನಾನು ತೊಗೊಂಡು ಇಲ್ಲ, ನನ್ನ ಮನೆಗೆ ಅದು ಬಂದೂ ಇಲ್ಲ. ಸೊ ಮತ್ತೆ ಸಂಡೆ ಹೋಗ್ಬಿಟ್ಟು ಅದನ್ನು ನಾವು ಕ್ಲಾರಿಫೈ ಮಾಡ್ಕೋಬೇಕಾದಂಥ ಪ್ರಸಂಗ ಬಂತು. ಸೊ ಹಾಗಾಗಿ ಅಲ್ಲಿಂದ ನೀವು ಬರೋದಕ್ಕಿಂತ ಮುಂಚೆ ಒಂದ್ಸಾರಿ ಲಿಸ್ಟನ್ನು ಡೆಪ್ತ್ ಅಲ್ಲ, ಅಟ್ಲೀಸ್ಟ್ ಒಂದ್ಸಾರಿ ಅದನ್ನ ಮೇಲೆ ನೋಡಿಕೊಂಡು ಬನ್ನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಕ್ಯಾರಿ ಯುವರ್ ಓನ್ ಬ್ಯಾಗ್. ನಿಮ್ಮ ಬ್ಯಾಗನ್ನು ನೀವು ತೊಗೊಂಡು ಹೋಗಿ. ಸೊ ನೀವೇನಾದರೂ ಜಾಸ್ತಿ ಐಟಮ್ಸ್ನ ತೊಗೊಂಡಿದ್ರೆ ಹೋಮ್ ಡೆಲಿವರಿ ಆಪ್ಷನ್ ಇರುತ್ತೆ. ಬೆಂಗಳೂರಲ್ಲಂತೂ ಆ ಆಪ್ಷನ್ ಇದೆ, ಬೇರೆ ಕಡೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಬೆಂಗಳೂರಲ್ಲಿ ಇರೋರಾದರೆ ನಿಮಗೆ ಹೋಮ್ ಡೆಲಿವರಿ ಆಪ್ಷನ್ ಇರುತ್ತೆ. ಬಟ್ ಸ್ಟಿಲ್ ಅವ್ರು ಯಾವುದೇ ರೀತಿಯಾದಂಥ ಲಿಕ್ವಿಡ್ ಐಟಮ್ಸ್ನ ಹೋಮ್ ಡೆಲಿವರಿಯಲ್ಲಿ ತೊಗೊಳೋದಿಲ್ಲ. ಫಾರ್ ಎಕ್ಸಾಂಪಲ್, ಎಣ್ಣೆ ಆಗಿರ್ಬೋದು, ಲಿಕ್ವಿಡ್ ಏನಾದರೂ ಡಿಟರ್ಜೆಂಟ್ಸ್ ಇದ್ದರೆ ಅದನ್ನು ಅವರು ಕ್ಯಾರಿ ಮಾಡೋದಿಲ್ಲ. ಸೊ ಲೈಝಾಲ್, ಹಾಪಿಕ್ ಈ ರೀತಿ ಯಾವುದೇ ರೀತಿ ಐಟಮ್ಸ್ನ ತೊಗೊಳೋದಿಲ್ಲ. ಅದ್ರ ಜೊತೆಗೆ ಯಾವುದಾದ್ರೂ ಐಟಮ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದರೆ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ ಹೋಮ್ ಡೆಲಿವರಿಯಲ್ಲಿ. ಸೊ ಹಾಗಾಗಿ ನಿಮ್ಮದು ಓನ್ ವೆಹಿಕಲ್ ಇತ್ತ ಅಂದರೆ ನೀವು ಡಿಕ್ಕಿಯಲ್ಲೇ ಹಾಕ್ಕೊಂಡು ಬರ್ಬೋದು. ಇಲ್ಲಪ್ಪ ಅಂದರೆ ನೀವು ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡೋದ್ರಿಂದ ಅಲ್ಲಿ ನೀವು ದುಡ್ಡು ಉಳಿಸ್ಬೋದು. ಇಲ್ಲಾಂದರೆ ಮತ್ತೆ ಅಲ್ಲಿ ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡ್ರಿ ಅಂತಂದರೆ ಅದಕ್ಕೂ ಕೂಡ ದುಡ್ಡು ಕೊಡಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನೀವು ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ ಅಥವಾ ಐಟಮ್ಸ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಲೇಬಲನ್ನು ನೀಟಾಗಿ ನೋಡಿ. ಅಂದರೆ ಬೈ 2 ಗೆಟ್ 1 ಆಫರ್ ಇದ್ದು, ಬೈ 1 ಗೆಟ್ 1 ಆಫರ್ ಇದ್ದರೂ,
ಅವರು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನಿಮ್ಮ ಕಾರ್ಟ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಕ್ಕಿಂತ ಮುಂಚೆನೆ ಅಲ್ಲಿ ಇರುವಂಥ ಯಾವ ಆಫರ್ ಇದೆ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಿ ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಕ್ಲಾತ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಐಟಮ್ಸ್ ಆಗಿರ್ಬೋದು, ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅವರು, ಅದು ಅದು ಆ ವಸ್ತುಗೆ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಕಾರ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಿಲ್ಲಿಂಗ್ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಗಿದ್ರೂ ಕೂಡ ನೀವು ಬಿಟ್ಟು ಬರಬೇಕಾದ ಪ್ರಸಂಗ ಬರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನೀವು ಯಾವುದೇ ರೀತಿಯ ಸಾಮಾನನ್ನು ನಿಮ್ಮ ಕಾರ್ಟ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಕ್ಕಿಂತ ಮುಂಚೆ ಅದರದ್ದು MRP ಹಾಗೆ ಬಾರ್ ಕೋಡ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ MRP ಅಥವಾ ಬಾರ್ ಕೋಡ್ ಇಲ್ಲ ಅಂತ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಅದು ಇಷ್ಟ ಆಗಿ ಕೊನೆಗೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಾದಂತಹ ಪ್ರಸಂಗ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಬಿ ಪ್ರಿಪೇರ್ಡ್ ಫಾರ್ ಮೆಂಟಲಿ ಆ್ಯಸ್ ವೆಲ್ ಆ್ಯಸ್ ಫಿಸಿಕಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೆಂಟಲಿ ಯಾಕಪ್ಪ ಅಂತಂದರೆ, ನೀವು ಯಾವ ರೀತಿಯ ವಸ್ತುಗಳನ್ನು ತೊಗೋಬೋದು, ಹಾಗೆ ಯಾವ ರೀತಿಯಾದಂಥ ಶಾಪಿಂಗ್ನ ನೀವು ಮಾಡ್ಬೋದು, ಹಾಗೆ ಎಷ್ಟು ನೀವು ಉಳಿಸ್ಬೋದು, ಎಷ್ಟು ಲಾಭ ಮಾಡ್ಕೋಬೋದು ಅನ್ನೋದನ್ನು ಅನ್ನೋದಕ್ಕೋಸ್ಕರ ನೀವು ಮೆಂಟಲಿ ಪ್ರಿಪೇರ್ ಆಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಫಿಸಿಕಲಿ ಯಾಕಪ್ಪ ಅಂದರೆ, ಅಲ್ಲಿ ಅಡ್ಡಾಡ್ಬಿಟ್ಟು ಶಾಪಿಂಗ್ ಮಾಡೋದು, ಹಾಗೆ ಬಿಲ್ಲಿಂಗ್ ಕೌಂಟ್ರಲ್ಲಿ ನೀವು ಲಾಂಗ್ ಕ್ಯೂ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿಂದ್ರಕ್ಕೆ ನೀವು ಶಕ್ತಿ ಬೇಕಾಗುತ್ತೆ. ಸೊ ಹಾಗೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿ ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಆಫರ್ ಇರೋದು August 15th ವರೆಗೂ ಮಾತ್ರ. ಸೊ ಹೋಗಿ ನಿಮಗೆ ಬೇಕಾದಂಥ ವಸ್ತುಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಟಿಪ್ಸ್ಗಳು ನಿಮಗೆ ಬರೀ ಬಿಗ್ ಬಜಾರ್ ಶಾಪಿಂಗ್ ಅಂತಲೇ ಅಲ್ಲ, ಇನ್ ಫ್ಯೂಚರಲ್ಲಿ ಯಾವುದೇ ರೀತಿಯಾದಂತಹ ಶಾಪಿಂಗ್ ಮಾಡೋಬೇಕಾದ್ರೆ ಯೂಸ್ಫುಲ್ ಆಗಿ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ನಮಸ್ಕಾರ.